ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಆರ್ ಸಿ ಬಿ ಕಡೆಯಿಂದ ಒಂದು ಬೆಂಕಿ ಅಪ್ಡೇಟ್ ಬರ್ತಾ ಇದೆ. ಯಾವಾಗ ಕ್ಯಾಪ್ಟನ್ಶಿಪ್ನ ಅನೌನ್ಸ್ ಮಾಡ್ತಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ, ಮುಂದಿನ ಕ್ಯಾಪ್ಟನ್ ಯಾರು ಅಂತ ಇವಾಗ ಅನೌನ್ಸ್ ಮಾಡ್ತಾರೆ. ಬಟ್ ಒಂದು ಬೇಜಾರಾಗುವಂಥ ವಿಚಾರ ಏನು ಅಂದರೆ, ವಿರಾಟ್ ಕೊಹ್ಲಿ ಅವರು ಇವಾಗ ಟೆಸ್ಟ್ ಮ್ಯಾಚಲ್ಲಿ ಬೆಂಗಳೂರಲ್ಲಿ ಔಟ್ ಆಗಿದ್ದಾರೆ. ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲು, ಬಾಲೇ ಮೇಲ್ಗಡೆ ಎದಳಲಿಲ್ಲ. ಸೊ ಟರ್ನಿಗೆ ಆಡೋಕ್ಕೆ ಹೋದರು ಬಟ್ ಮೇಲ್ಗಡೆ ಬರಲಿಲ್ಲ ಬಾಲ್. ಎಲ್ ಬಿ ಡಬ್ಲ್ಯೂ ಆದರೂ 23 ರನ್ಸಿಗೆ ಔಟ್ ಆದರು. ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿ ಕಾಣಿಸ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಅವರ ಹೋಮ್ ಗ್ರೌಂಡ್ ಥರ ಟ್ರೀಟ್ ಮಾಡ್ತಾರೆ. ಬೆಂಗಳೂರಿನ ಈ ಸ್ಟೇಡಿಯಮಲ್ಲಿ ದೊಡ್ಡ ರನ್ ಹೊಡಿಬೇಕು ಅಂತಲೇ ಇಂಟೆಂಟ್ ಇಟ್ಕೊಂಡು ಬಂದಿದ್ದು ವಿರಾಟ್ ಕೊಹ್ಲಿ ಅವರು. ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಫೇಸ್, ಅಲ್ಲೇ ನಿಂತ್ಕೊಂಡ್ಬಿಟ್ರು. ಒಂಥರ ಸ್ಟಕ್ಕಾಗಿ ನಿಂತ್ಕೊಂತಾರಲ್ಲ ಆ ಥರ ನಿಂತ್ಕೊಂಡಿರೋ ಅವ್ರು ಔಟ್ ಆದಾಗ. ಬಟ್ ಏನೋ ಮಾಡೋಕ್ಕಾಗೋದಿಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಕೋರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಇನ್ನಿಂಗ್ಸು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾದು ನೋಡಬೇಕಾಗಿದೆ, ಏನು ಬೇಕಾದ್ರೂ ಆಗ್ಬೋದು ಈ ಟೆಸ್ಟ್ ಮ್ಯಾಚು. ಒಂಥರ ಬುಗ್ರಿ ಥರ ತಿರುಗ್ತಾ ಇದೆ ಪಿಚ್ಚಲ್ಲಿ, ವಿಕೆಟು ಸೈಕಾಗಿ ಮಾಡಿದ್ದಾರೆ ಮಾತ್ರ ಈ ಟೆಸ್ಟ್ ಮ್ಯಾಚಲ್ಲಿ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ, ಆರ್ ಸಿ ಬಿ ಕಡೆಯಿಂದ ಬರ್ತಾರೋ ಅಪ್ಡೇಟು, ಯಾವಾಗ ಕ್ಯಾಪ್ಟನ್ಶಿಪ್ನ ಅನೌನ್ಸ್ ಮಾಡ್ತಾರೆ, ಕ್ಯಾಪ್ಟನ್ ಯಾರು, ನೆಕ್ಸ್ಟ್ ಕ್ಯಾಪ್ಟನ್ ಯಾರು, ಯಾರು ಯಾರು ಯಾರು, ಅದೇ ಫುಲ್ಲು ಸ್ಟ್ರೈಕ್ ಆಗ್ತಿದೆ ಎಲ್ಲರಿಗೂ ಸುಮಾರು ಹೊತ್ತಿಂದ. ಸೊ ಸ್ಟ್ರೀಮ್ನ ಮಾಡ್ತಿದ್ದಾರೆ ಅವಾಗಿಂದ, ಕರೆಕ್ಟಾಗಿ ಸ್ಟ್ರೀಮ್ಗೆ ರೆಡಿ ಕೂಡ ಮಾಡ್ಕೊಂಡಿರಲಿಲ್ಲ ಆರ್ ಸಿ ಬಿ ಅವರು. ಸೊ ಸ್ಟ್ರೀಮ್ ಕರೆಕ್ಟಾಗಿ ಕೂಡ ಬರಲಿಲ್ಲ ಅಲ್ಲಿ, ಲೈವಲ್ಲಿ ಇದ್ದವ್ರಿಗೆ ಮಾತ್ರ ಕರೆಕ್ಟಾಗಿ ಗೊತ್ತಾಗಿರುತ್ತೆ ಅಲ್ಲಿ ಏನೇನು ಆಗ್ತಿತ್ತು ಅಂತ. ಸೊ ನಮಗೇನು ಗೊತ್ತೇ ಆಗಲಿಲ್ಲ, ಇನ್ಫ್ಯಾಕ್ಟ್ ಏನೇನು ಮಾಡೋದು ಬರೀ ಅವರು ಡ್ಯಾನ್ಸ್ ಆಡೋದು ಅಷ್ಟು ಮಾತ್ರ ಕಾಣಿಸ್ತಾ ಇತ್ತು. ಸೊ ನಿಮಗೆ ವಾಯ್ಸ್ ಕೂಡ ಇರಲಿಲ್ಲ ಅಲ್ಲಿ, ಸೊ ವಾಯ್ಸು ಕೂಡ ಮ್ಯೂಟ್ ಆಗೋಗ್ಬಿಟ್ಟಿತ್ತು. ಸೊ ಇನ್ನೊಂದೇನು ಅಂತಂದರೆ, ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಆರ್ ಸಿ ಬಿ ಅವರು ಯಾವಾಗ ಕ್ಯಾಪ್ಟನ್ಸ್ನ ಅನೌನ್ಸ್ ಮಾಡ್ತಾರೆ, ಕ್ಯಾಪ್ಟನ್ಸ್ ಅಲ್ಲ ಕ್ಯಾಪ್ಟನ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ, ನೆಕ್ಸ್ಟ್ನೇ ಕ್ಯಾಪ್ಟನ್ನ ಅನೌನ್ಸ್ ಮಾಡುವಂಥ ಇವೆಂಟ್ ಇಟ್ಕೊಂಡಿದ್ದಾರೆ. ಇವಾಗ ಕರೆಂಟ್ ಟೈಮನ್ನ ನೆನಪಿಟ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಬರೋ ಇವೆಂಟನ್ನೇ ಆರ್ ಸಿ ಬಿ ಲೈವ್ ನಡೀತಿದೆ, ಬಟ್ ಒಂಥರ ಬ್ಲ್ಯಾಂಕ್ ಸ್ಕ್ರೀನ್ ಬಿಟ್ಟಿದ್ದಾರೆ. ಇವಾಗ ಕಾನ್ಫರೆನ್ಸ್ ಮಾಡ್ತಾರಂತೆ, ಕಾನ್ಫರೆನ್ಸಲ್ಲಿ ಇವಾಗ ಕ್ಯಾಪ್ಟನ್ಶಿಪ್ನ ಅನೌನ್ಸ್ ಮಾಡ್ತಾರಂತೆ. ಅದಾದಮೇಲೆ ಜೆರ್ಸಿ ರಿವೀಲ್ನ ಮಾಡ್ತಾರಂತೆ. ಜೆರ್ಸಿ ರಿವೀಲ್ ಆದಮೇಲೆ ಇನ್ನೂ ಒಂದು ಇವೆಂಟ್ ಇಟ್ಕೊಂಡಿದ್ದಾರೆ. ಆಮೇಲೆ ಆರ್ ಸಿ ಬಿ ಎಕ್ಸ್ಪೋಮಾ ಅಥ್ಲೆಟಿಕ್ ಲಾಂಚ್ ಅದು ಕೂಡ ಇದೆ. ಸೊ ಅದೇನೋ ಗೊತ್ತಿಲ್ಲ ಕರೆಕ್ಟಾಗಿ. ಅದೇ ಪೂಮಾದವ್ರದ್ದು ಒಂಥರ, ಅದೇ ಇವಾಗ ಪೂಮಾದವರೇ ಅಲ್ವಾ ಬಿಡೋದು ಇವಾಗ ಆರ್ ಸಿ ಬಿ ಜೆರ್ಸಿಗಳನ್ನ. ಸೊ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದ್ರೆ ಜೆರ್ಸಿ ರಿವೀಲು ಮತ್ತು ಕ್ಯಾಪ್ಟನ್ಸಿ ಅನೌನ್ಸ್ಮೆಂಟು. ನೆಕ್ಸ್ಟ್ ಬರ್ತಾರೆ ಇವೆಂಟ್ಗಳೇ ಇದು. ಇದೆಲ್ಲ ಮೈನ್ ಅನೌನ್ಸ್ಮೆಂಟ್ಗಳು ಏನೇನಿದೆ, ಸೊ ಎಲ್ಲ ಅನೌನ್ಸ್ಮೆಂಟ್ಗಳನ್ನ ಇವಾಗಲೇ ಮಾಡ್ತಾರಂತೆ. ಅಂದರೆ ನೆಕ್ಸ್ಟ್ ಸ್ಟ್ರೀಮ್ ಇವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮಾಡ್ತಾರಂತೆ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರೋ ಪ್ರಕಾರ, ಸೊ ಅದಾದಮೇಲೆ ಕಾನ್ಸರ್ಟ್ ಇರುತ್ತೆ. ರಘು ದೀಕ್ಷಿತ್ ಮತ್ತು ಚಂದನ್ ಶೆಟ್ಟಿ ಅವ್ರದ್ದು ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ಮುಗಿದಾದ್ಮೇಲೆ ಫುಲ್ಲು ಹೈ ಆಗಿರ್ತಾರಲ್ಲ ಹುಡುಗರು, ಅವಾಗ ಈ ಒಂದು ಕಾನ್ಸರ್ಟ್ ಇರುತ್ತೆ. ಮತ್ತು ನಿಮಗೆ ಇನ್ನೂ ಇಬ್ಬರು ಇದ್ದಾರೆ, ಕೆ ಕೆ ಅಂತ ಒಬ್ಬರು ಇದ್ದಾರೆ, ಆಮೇಲೆ ಆಕೃತಿ ಅವರು ಇದ್ದಾರೆ. ಸೊ ಇವ್ರದ್ದು ಕಾನ್ಸರ್ಟ್ ಇರ್ತೈತೆ, ಈ 4 ಜನ ಮೇಜರ್ ಕಾನ್ಸರ್ಟ್ ಪ್ಲೇಯರ್ಸು. ಸೊ ನೀವು ನೋಡ್ಬೋದು. ಅಂದರೆ ಕಾನ್ಸರ್ಟ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸ್ಟ್ರೀಮ್ ಅಂತೂ ಕರೆಕ್ಟಾಗಿ ಆಗ್ತಾ ಇಲ್ಲ, ಪ್ರಾಬಬ್ಲಿ ಚೆನ್ನಾಗಿ ಬರೋದಿಲ್ಲ, ಆನ್ ಪಾಯಿಂಟ್ ಆಗಿ ಬರೋದಿಲ್ಲ ಅಂತ ಅನ್ಕೊಂಡ್ರೆ ಅಲ್ಲಿ ಇದ್ದವ್ರು ಮಾತ್ರ ಮಜಾ ಮಾಡ್ಕೊತಾರೆ. ಸೊ ಚೆನ್ನಾಗಿ ಅಂದರೆ ಎದೆಲೆ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ, ತಳ್ತಾ ಇದ್ದಾರೆ, ಹೆವಿ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲಿ, ಆ ಥರ ಇದೆ ಅಲ್ಲಿ ಚರ್ಚ್ ಸ್ಟ್ರೀಟಲ್ಲಿ. ಸೊ ಇದು ಇವಾಗ ಬರ್ತಾ ಇರೋವಂಥ ಅಪ್ಡೇಟು. ನೆಕ್ಸ್ಟ್ ಬಂದುಬಿಟ್ಟು ಆರ್ ಸಿ ಬಿ ಅವರು ಅನೌನ್ಸ್ ಮಾಡ್ತಾರೆ ಕ್ಯಾಪ್ಟನ್ಸ್ ಅನೌನ್ಸ್ಮೆಂಟು, ಜೆರ್ಸಿ ರಿವೀಲ್ನ ಪಕ್ಕ ಮಾಡ್ತಾರೆ. ಸೊ ಟೋಟಲ್ ಒಂದು 5 ಗಂಟೆ ಒಡಲ ಒಳಗೆಲ್ಲ ಇದಾಗುತ್ತೆ ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ನಿಮಗೆ ಕಾನ್ಸರ್ಟ್ ಸ್ಟಾರ್ಟ್ ಆಗುತ್ತೆ, 5 ಗಂಟೆ 5:30 ಒಳಗಡೆ ಎಲ್ಲ ಆಗುತ್ತೆ ಕ್ಯಾಪ್ಟನ್ಸಿ ಅನೌನ್ಸ್ಮೆಂಟು. ಅದಾದಮೇಲೆ ನಿಮಗೆ ಕಾನ್ಸರ್ಟ್ ಸ್ಟಾರ್ಟ್ ಆಗುತ್ತೆ, 8 ಗಂಟೆವರೆಗೂ ಈ ಕಾನ್ಸರ್ಟ್ ನಡೆಯುತ್ತೆ. ಆರ್ ಸಿ ಬಿ ಇವಾಗ ಸದ್ಯಕ್ಕೆ ಲೈವಲ್ಲಿ ಇದ್ದಾರೆ, ಬಟ್ ಬ್ಲ್ಯಾಂಕ್ ಸ್ಕ್ರೀನ್ ಹಾಕೊಂಡಿದ್ದಾರೆ. ಯಾವಾಗ ಕರೆಕ್ಟಾಗಿ ಲೈವ್ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ಕಾಯ್ತಾ ನೋಡ್ತಾ ಇರೋಣ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಚೂಸ್, ಬಾಯ್.